ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆಡಳಿತ ಭಾಷೆ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮಕ್ಕೆ ತಿದ್ದುಪಡಿ ತರಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ವಾಣಿಜ್ಯ, ಕೈಗಾರಿಕೆ, ವ್ಯಾಪಾರ ಸಂಸ್ಥೆ, ಹೋಟೆಲ್, ಆಸ್ಪತ್ರೆಗಳ ಫಲಕಗಳಲ್ಲಿ ಶೇಕಡ 60% ಭಾಗ ಕನ್ನಡ ಭಾಷೆ ಹಾಗೂ ಉಳಿದ 40% ಬೇರೆ ಭಾಷೆಗಳನ್ನು ಅಳವಡಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಸರ್ಕಾರ ಶಾಂತಿಯುತ ಪ್ರತಿಭಟನೆಗಳಿಗೆ ವಿರೋಧಿಸುವುದಿಲ್ಲ, ಆದರೆ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿಯುಂಟು ಮಾಡುವುದನ್ನು ಸಹಿಸುವುದಿಲ್ಲ ಎಂದು ತಿಳಿಸಿದರು. ಕನ್ನಡದಲ್ಲಿ ಬೋರ್ಡ್ಗಳು ಹಾಕೋದು ಅದು ಹಾಕ್ಲೇಬೇಕು. ಇದು ಕನ್ನಡ ನಾಡು, ಗೊತ್ತಾಯ್ತಾ? ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ಇರಬೇಕು ಬೋರ್ಡ್. ಬೇರೆ ಭಾಷೆ ವಿರೋಧ ಇಲ್ಲ ನಮ್ದು. ಮೊದಲು ಕನ್ನಡ ಇರಬೇಕು. ಅವರು ಅವ್ರ ಹತ್ರ ಏನಿದೆ, ದಾಖಲಾತಿ ಏನಿದೆ, ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡ್ಲಿ, ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡ್ಲಿ. ಬಿಕಾಸ್ ಅವರು ದೇಶನು ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ರೆ ಅವ್ರು ಕೊಡ್ಲಿ ಎಲ್ಲರೂ ಕೂಡ. ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡಕ್ಕಲ್ವಾ? ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ. ನೀವು ಹೋರಾಟ ಮಾಡಕ್ಕೆ ನಂದೇನು ತಕರಾರಿಲ್ಲ, ಹೋರಾಟ ಮಾಡಿ. ಆದರೆ ಸರ್ಕಾರದ ಆಸ್ತಿಪಾಸ್ತಿಗಳನ್ನ ನಷ್ಟ ಮಾಡತಕ್ಕಂಥ ಕೆಲಸ ಮಾಡಿ, ಕಾನೂನನ್ನು ಕೈ ತಗೊಳ್ತಕ್ಕಂಥ ಕೆಲಸ ಮಾಡಿ.